ಹಾಯ್ ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಲೆಸ್ಲಿಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಶಾವಿಗೆ ಪಾಯಸ. ಸೊ ಏನಕ್ಕೆ ಇದು ಸ್ಪೆಷಲ್ ಅಂತ ಹೇಳಿದರೆ, ಇದು ಮದುವೆ ಮನೆಯಲ್ಲಿ ಮಾಡುವಂತಹ ಪಾಯಸ. ಈ ಪಾಯಸ ಏನಾದರೂ ತಿಂತಾ ಇದ್ದರೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ ಖುಷಿಯಾಗುತ್ತೆ ತಿನ್ನುವಾಗ. ಸೊ ಈ ರೆಸಿಪಿನ ಮನೆಯಲ್ಲಿ ಮಾಡಿ ಅಂತ ಹೇಳ್ತಾ, ಈ ಪಾಯಸಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. 2.5 ಲೀಟರ್ನಷ್ಟು ಹಾಲು, 1 ಕಪ್ಪು ರೋಸ್ಟ್ ಆಗಿರುವಂಥ ಶಾವಿಗೆ, 1/2 ಟೀಸ್ಪೂನು ಏಲಕ್ಕಿ ಪುಡಿ, 100 ಗ್ರಾಮಷ್ಟು MTR ಬಾದಾಮ್ ಪುಡಿ, 1 ಟಿನ್ ಕಂಡೆನ್ಸ್ಡ್ ಮಿಲ್ಕ್, 2-3 ಟೇಬಲ್ಸ್ಪೂನ್ ತುಪ್ಪ, 50 ಗ್ರಾಮಷ್ಟು ಗೋಡಂಬಿ, 1/2 ಕಪ್ಪಷ್ಟು ಕಟ್ ಮಾಡಿಟ್ಕೊಂಡಂತಹ ಬಾದಾಮಿ, ಸ್ವಲ್ಪ ಕೇಸರಿ ದಳಗಳು, 1/4 ಚಮಚದಷ್ಟು ಗ್ರೀನ್ ಫುಡ್ ಕಲರ್, ಇದು ಆಪ್ಷನಲ್. ಈಗ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನಾನಿಲ್ಲೊಂದು ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿಗೆ ನಾನೀಗ 2 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾದ ಮೇಲೆ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಬ್ರೌನ್ ಕಲರಷ್ಟು ನಾವು ಉರ್ಕೋಬೇಕಾಗುತ್ತೆ. ನೋಡಿ, ಈ ಗೋಡಂಬಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಈಗ ನಾನು ಇದನ್ನು ತಗೊಳ್ತಾ ಇದ್ದೀನಿ. ಇದೇ ತುಪ್ಪಕ್ಕೆ ನಾನೀಗ ರೋಸ್ಟೆಡ್ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದು ರೋಸ್ಟ್ ಆಗಿರುತ್ತೆ, ಜಸ್ಟ್ ತುಪ್ಪದ ಫ್ಲೇವರ್ ಬರಲಿಕ್ಕೋಸ್ಕರ ನಾನು ಈ ಶಾವಿಗೆನ ತುಪ್ಪದಲ್ಲಿ ಉರಿತಾ ಇದ್ದೀನಿ. ಶಾವಿಗೆನ 2-3 ಮಿನಿಟ್ಸ್ ಉರ್ಕೊಂಡ್ರೆ ಸಾಕು, ಜಾಸ್ತಿ ಉರಿಯೋದೇನು ಬೇಡ. ಶಾವಿಗೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದರೆ ಜಾಸ್ತಿ ನೀವು ತೊಗೋಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ. ಮುಂಚೆನೆ ನಾನು ಕಾಯಿಸಿಟ್ಕೊಂಡಿರೋವಂಥ ಹಾಲನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು 2.5 ಲೀಟರ್ನಷ್ಟು ಹಾಲು. ನಾನು ಈ ಪಾಯಸದಲ್ಲಿ ಎಲ್ಲೂ ಕೂಡ ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ನಾನಿಲ್ಲಿ ಬಾದಾಮ್ ಪುಡಿ ಮತ್ತು ಕಂಡೆನ್ಸ್ ಮಿಲ್ಕ್ ಎರಡನ್ನು ನಾನು ಯೂಸ್ ಮಾಡಿದ್ದೀನಿ. ಸೊ ಎರಡರಲ್ಲೂ ಕೂಡ ಸಕ್ಕರೆಯ ಒಂದು ಅಂಶ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲೆಲ್ಲೂ ಸಕ್ಕರೆನ ಯೂಸ್ ಮಾಡಲಿಲ್ಲ. ಈಗ ಹಾಲಿಗೆ ನಾನು 1/2 ಟೀಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು 100 ಗ್ರಾಮ್ ಆಗುವಷ್ಟು MTR ಬಾದಾಮ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಬಾದಾಮ್ ಪುಡಿ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ಬಾದಾಮ್ ಪುಡಿ ಹಾಕಿದಾದಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಅದು ಗಂಟು ಗಂಟು ಹಾಕಬಾರ್ದು. ಸೊ ಹಾಗಾಗಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ ನಾನು ಇದಕ್ಕೆ ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫುಲ್ 1 ಟಿನ್ನ ಯೂಸ್ ಮಾಡಿದ್ದೀನಿ. ನೀವು ಕೂಡ ಕರೆಕ್ಟ್ ಇದೆ ಮೆಷರ್ಮೆಂಟಿಗೆ ಹಾಕ್ಕೊಳ್ಳಿ. ಪಾಯಸ ಈಗ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ನಾನು ನೆನೆಸಿಟ್ಟಿರುವಂಥ ಕೇಸರಿ ಹಾಲನ್ನು ಈ ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಫುಲ್ ಕಡಾಯಿ ತುಂಬ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಪಾಯಸಕ್ಕೆ ಕುದಿ ಬರ್ತಾ ಇದೆ. ಸೊ ಈ ಸಮಯದಲ್ಲಿ ನಾನೀಗ ಗ್ರೀನ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಫುಡ್ ಕಲರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಈ ಥರ ಲಿಕ್ವಿಡ್ ಥರ ಆಗುತ್ತೆ. ಸೊ ಇದನ್ನು ನಾನು ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ 1/4 ಚಮಚದಷ್ಟು ಪೌಡರ್ನ ತೊಗೊಂಡಿದ್ದೆ ನಾನು. ಸೊ ಅದನ್ನು ನೀರಿನಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡಿ ನಾನು ಪಾಯಸಕ್ಕೆ ಹಾಕ್ಕೊಂಡಿದ್ದೀನಿ. 1/2 ಕಪ್ನಷ್ಟು ಕಟ್ ಮಾಡಿಟ್ಕೊಂಡಂತಹ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರೋಸ್ಟ್ ಮಾಡಿಟ್ಕೊಂಡಂತಹ ಗೋಡಂಬಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಪಾಯಸ ಚೆನ್ನಾಗಿ ಕುದಿ ಬರಬೇಕು. ಪಾಯಸ ಈಗ ಕುದಿತಾ ಇದೆ. ಸೊ ಇದು ರೆಡಿಯಾಗಿದೆ ಅಂತೇಳಿ. ಈ ಪಾಯಸ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತಿನ್ನಿ, ನಿಮಗೆ ಸೇಮ್ ಐಸ್ ಕ್ರೀಮ್ ತಿಂದಷ್ಟು ಖುಷಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವೇನಾದರೂ ಹೊಸಬ್ರೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.